ಸರ್, ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರ ಉದ್ದಾಗಿ ನಾರು ತಿಂಗಳು ಕಾಂಗ್ರೆಸ್ ಸರ್ಕಾರ ಉಳಿಬೀಳುತ್ತೆ ಅಂತ ಹೇಳಿದರು. ನನಗೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿ ಯಾವಾಗ ಜ್ಯೋತಿಷ್ಯ ಹೇಳಕ್ಕೆ ಶುರು ಮಾಡಿದರು ಅಂತ. ಅವ್ರು ಜ್ಯೋತಿಷ್ಯ ಹೇಳಕ್ಕೆ ಶುರು ಮಾಡಿದರು ಅಂತ ಗೊತ್ತಾಗಿರಲಿಲ್ಲ ನನಗೆ. ಸರ್, ಈಗ ನಿಮ್ಮ ಪಕ್ಷದ ಹಿರಿಯ ನಾಯಕರಾಗಿ ಶಾಮನೂರು ಶಿವಶಂಕರ ಕೃಪ್ಣರು ಈಗ ಲಿಂಗಾಯತರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ ಹೇಳಿದ್ರು. ಅದು ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅದನ್ನೆಲ್ಲ, ಅಂಥದ್ದೇನಾದ್ರು ಇದ್ದರೆ ಸರಿಪಡಿಸ್ಕೊಳ್ತೀವಿ. ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆ ಸರ್? ನನಗೇನು ಹೇಳಿಲ್ಲಪ್ಪ ಅವರು. ಜಾತಿ ಆಧಾರದ ಮೇಲೆ ಅಧಿಕಾರಿಗಳನ್ನು ಹಾಕೋದು ನಮ್ಮ ಸರ್ಕಾರ ನಾವು ಮಾಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅವರು ಕೆಲಸ ಮಾಡ್ತಾರೆ, ಜನರ ಪರವಾಗಿ ಕೆಲಸ ಮಾಡ್ತಾರೆ, ಸರ್ಕಾರದ ಯೋಜನೆಗಳನ್ನು ತಲುಪಿಸ್ತಾರೆ, ಆ ಆಧಾರದ ಮೇಲೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಜಾತಿ ಆಧಾರದ ಮೇಲೆ ರೆಕ್ರೂಟ್ಮೆಂಟಲ್ಲಿ ಆಗುವಾಗ ರಿಸರ್ವೇಷನ್ ಪ್ಯಾಟ್ರನಲ್ಲಿ ಮಾಡ್ಬೋದು, ಆದರೆ ಕೆಲಸ ಕೊಡುವಾಗ ಸರ್ಕಾರದಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಮಾಡೋದಿಲ್ಲ.